ಶ್ರೀ ವಿಶ್ವಭಾರತಿ ಪಿಯು ಕಾಲೇಜು ವಿಜ್ಞಾನ ವಿಭಾಗ ವತಿಯಿಂದ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ ವರ್ಧನೆ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಅಚ್ಯುತರಾವ್ ಕಾರ್ಯಕ್ರಮ ಕುರಿತು ಮಾತನಾಡಿ, ಮಕ್ಕಳಿಗೆ ನಾವು ದಿನಕ್ಕೆ 8-10 ಗಂಟೆ ಓದಲು ಅನುಕೂಲವಾಗುವಂತೆ ಸಲಹೆ ನೀಡಬೇಕು. ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಮುಖ್ಯವಾದ ಘಟ್ಟ SSLC, ಎರಡನೆಯದು PUC. ಇಲ್ಲಿ ನೀವು ಮೂಲ ಸಾಮರ್ಥ್ಯಗಳು ಮತ್ತು ಮೂಲ ಜ್ಞಾನವನ್ನು ಪಡೆದುಕೊಳ್ಳುತ್ತೀರಾ. ಅದರ ಮೇಲೆಯೇ ಈ ದೇಶದಲ್ಲಿ ಮುಂದಿನ ಉನ್ನತ ಶಿಕ್ಷಣ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರುವುದು. SSLC ಮತ್ತು PUC ನೀವು ಆ ಸಾಮರ್ಥ್ಯಗಳನ್ನು ಪಡೆದುಕೊಳ್ಳಬೇಕಿದೆ. ಅದರಿಂದ ಹಳ್ಳಿ ಹಳ್ಳಿಗಳಲ್ಲಿ ಮೂಲ ಕಲಿಕೆಗಳು ಗಟ್ಟಿಯಾಗಬೇಕು, ಕಲಿಕೆಯ ಖಾತ್ರಿಯಾಗಬೇಕು. ಶ್ರೀ ವಿಶ್ವಭಾರತಿ PU ಕಾಲೇಜು ವಿಜ್ಞಾನ ವಿಭಾಗದ 220 ವಿದ್ಯಾರ್ಥಿಗಳಿಗೆ ಈ ತರಬೇತಿ ಸಿಗಲಿದೆ. ಮುಖ್ಯಸ್ಥರಾದ ಪ್ರದೀಪ್ ಕುಮಾರ್ ಮತ್ತು ಭರತ್ ಚಾಮರಾಜುರವರ ಉದ್ದೇಶ ಉತ್ತಮವಾಗಿದ್ದು, ಈ ಸಾಲಿನಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸತತ ಪರಿಶ್ರಮ ಅಗತ್ಯ ಇದೆ. ಆದ್ದರಿಂದ ವಿದ್ಯಾರ್ಥಿಗಳು, ಉಪನ್ಯಾಸಕರು, ಪೋಷಕರು ಎಲ್ಲರೂ ಶ್ರಮಿಸೋಣ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕನಿಷ್ಠ ಕಲಿಕಾ ಹಂತಗಳಿರಬೇಕು, ಸಾಮರ್ಥ್ಯಗಳಿರಬೇಕು, ಅದು ಮಿಸ್ ಆಗ್ತಾ ಇದೆ. ಅದಕ್ಕೆ ನಾವೆಲ್ಲ ಕಾರಣ ಕೊಡೋದು ಕೋವಿಡ್ ಅಷ್ಟೇ. ಆದರೆ ಮಗು ಸ್ವತಂತ್ರವಾಗಿ ಕಲಿಯೋಕ್ಕೆ ನಾವು ಮಾಡಬೇಕು. ಸೊ 8ನೇ ಕ್ಲಾಸ್ ಬರೋಷ್ಟೊತ್ತಿಗೆ, 9ನೇ ಕ್ಲಾಸ್ ಬರೋಷ್ಟೊತ್ತಿಗೆ ಮಗು ಓದೋದು, ಅರ್ಥ ಮಾಡ್ಕೊಳ್ಳೋದು, ಬರವಣಿಗೆಯಲ್ಲಿ ಏನು ಉತ್ತರ ಬರೀಬೇಕು ಮತ್ತು ಅನ್ನೋ ವಿಚಾರಗಳಲ್ಲಿ, ಕಲ್ಪನೆಗಳಲ್ಲಿ ಸ್ವತಂತ್ರ ಆಗಬೇಕು. ಅಟಾನಮಸ್ ಬೀಯಿಂಗ್ ಲರ್ನಿಂಗ್ ಅಂತ ನಾವು ಕರಿತೇವೆ, ಲರ್ನರ್ ಅಂತ ನಾವು ಕರಿತೀವಿ. ಅದು ಬರೀದೇ ಇರೋದು ಏನಾಗ್ತಾ ಇದೆ, PUC ಮುಂದಕ್ಕೆ ಹೋಗ್ತಾ ಇದೆ. ಮುಂದಕ್ಕೆ ಹೋದ್ರೂ ಆಗಿದೆ ಏನೋ, ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಮಕ್ಕಳಿಗೆ ಪ್ರೈಮರಿ ಸ್ಕೂಲ್ ತರ ಪ್ರೊಫೆಸರ್ಸ್ ನೀನು ಹೀಗ್ ಮಾಡೋ ಹಾಗೆ ಮಾಡೋ ಅಂತ ಹೇಳೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಆ ಪ್ರೊಫೆಸರ್ಗೆ ಓರಿಯೆಂಟೇಷನ್ ಇಲ್ಲ, ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ 10ನೇ ಕ್ಲಾಸು ಒಂದು ಕಲಿಕಾ ಇದಕ್ಕೆ ಮುಖ್ಯವಾದ ಘಟ್ಟ, ಎರಡನೇದು PUC, ಇದು ಎರಡನೇ ಘಟ್ಟ. ಇಲ್ಲೇನು ನೀವು ಮೂಲ ಸಾಮರ್ಥ್ಯಗಳು, ಮೂಲ ಜ್ಞಾನಗಳು ಪಡ್ಕೊಂತೀರಾ, ಅದ್ರ ಮೇಲುಗಡೆನೆ ಈ ದೇಶದಲ್ಲಿ ಮುಂದಿನ ಉನ್ನತ ಶಿಕ್ಷಣ ಇರುವುದು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿರೋದು 10th ಮತ್ತು SSLC ಬೇಸಿಗಳಲ್ಲಿ ನೀವು ಏನು ಪಡ್ಕೋಬೇಕಾಗಿದೆ ಆ ಸಾಮರ್ಥ್ಯಗಳು. ಈಗ SSLCನಲ್ಲಿ ನೀವು ಬೇರೆ ಬೇರೆ. ನಂತರ ನಿವೃತ್ತ ಕ್ಷೇತ್ರ ಶಿಕ್ಷಣ ಅಧಿಕಾರಿ ನೈಮುನಿಸ ಬೇಗಂ ಮಾತನಾಡಿ, ಮಕ್ಕಳು ಈಗ ಕಷ್ಟಪಟ್ಟು ಓದಿದರೆ ಮುಂದೆ ಸಮಾಜದಲ್ಲಿ ನಿಮ್ಮನ್ನು ಗೌರವಿಸುವ ಸಮಯ ಬರುತ್ತದೆ. ನಾನು ಕೂಡ ತುಂಬಾ ಕಷ್ಟದಿಂದ ಓದಿ ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ. ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಗಳು ಈ ವೇದಿಕೆಯಲ್ಲಿ ಇದ್ದಾರೆ, ಅವರು ಕೊಡುವಂತಹ ಪ್ರತಿಯೊಂದು ವಿಷಯವನ್ನ ಮನದಕ್ಕೆ ಮಾಡ್ಕೊಳ್ಳಿ, ಆಲಿಸ್ಕೊಳ್ಳಿ, ಕೇಳಿಸ್ಕೋಬೇಡಿ, ಮತ್ತು ಆಲಿಸ್ಕೊಳ್ಳಿ. ಆಲಿಸ್ಕೊಂಡಿದ್ದನ್ನ ಕರಗತ ಮಾಡ್ಕೊಳ್ಳಿ, ಕರಗತ ಮಾಡಿಕೊಂಡಿದ್ದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಉದ್ಘಾಟನೆ ಮಾಡಿದ್ದೇವೆ. ಉದ್ಘಾಟನೆಯ ಮೂಲಕ ಮಾಡಿರುವಂತಹ ಈ ಕಾರ್ಯಕ್ರಮ ಉತ್ತಮವಾಗಿ ನೆರವೇರಲಿ ಅಂತ ಹಾರೈಸಿ ಶುಭವನ್ನ ಕೋರ್ತೀನಿ. ನಮಸ್ಕಾರ. ಭರತ್ ಚಾಮರಾಜ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೆಲ್ಲ ಒಂದೇ ರೀತಿಯಲ್ಲಿ ವ್ಯಾಸಂಗ ಮಾಡಲು ಒಳ್ಳೆಯ ಮಾರ್ಗದರ್ಶನ ಅತ್ಯಗತ್ಯ ಎಂದು ಈ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕಾಲೇಜುಗಳಲ್ಲೂ ಒಬ್ಬೊಬ್ಬರು ಸರ್ಗಳು ತುಂಬಾ ಚೆನ್ನಾಗಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಎಲ್ಲಾ ಸಬ್ಜೆಕ್ಟ್ಗೂ ಒಳ್ಳೊಳ್ಳೆ ಫ್ಯಾಕಲ್ಟಿಗಳಿಲ್ಲ. ಈಗ ಫಿಸಿಕ್ಸ್ ಸೂಪರ್ ಆಗಿ ಮಾಡಿದ್ರೆ ಕೆಮಿಸ್ಟ್ರಿ ಜೂನಿಯರ್ ಹ್ಯಾಂಡ್ ಆಗಿರ್ತಾರೆ, ಮ್ಯಾಥಮೆಟಿಕ್ಸ್ ಸೂಪರ್ ಆಗಿ ಮಾಡಿದ್ರೆ ಬಯಾಲಜಿ ವೀಕ್ ಇರ್ತಾರೆ. ಸೊ ದಿಸ್ ಅ ಫ್ಯಾಕ್ಟ್, ನಡೀತಾ ಇರ್ತಕ್ಕಂಥ ಇಶ್ಯೂಸ್. ಯಾಕಂದ್ರೆ ಎಲ್ಲಾ ಕ್ವಾಲಿಫೈಡ್ ಬಟ್ ಎಕ್ಸ್ಪೀರಿಯನ್ಸ್ಡ್ ಆಗಿಲ್ಲ. ಎಕ್ಸ್ಪೀರಿಯನ್ಸ್ ಆದ ತಕ್ಷಣ ಮೈಸೂರಿಗೆ ಅಥವಾ ಬೆಂಗಳೂರಿಗೆ ಇನ್ನೊಂದ್ ಕಡೆ ಹೋಗ್ಬಿಡ್ತಾರೆ. ಎಲ್ಲಾ ಕಡೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಇದೆ, ಅವ್ರದ್ದು ಬದುಕಲೇಬೇಕಲ್ಲ. ಎಲ್ಲಾನು ಫ್ಯಾಕಲ್ಟಿಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಮ್ಯಾನೇಜ್ಮೆಂಟ್ ಅವ್ರಿಗೆ. ಸೊ ಅದಕ್ಕೆ ನಾವು ಡಿಸೈಡ್ ಮಾಡೋದು, ಸರ್ ಪ್ರದೀಪ್ ಸರ್ ನೀವು ಎಲ್ಲಿ ತನಕ ಇರ್ತೀರಾ ಅಲ್ಲಿ ತನಕ ಫಿಸಿಕ್ಸ್ ಮಾಡಬೇಕು, ನಾನು ಎಲ್ಲಿ ತನಕ ಇರ್ತೀನಿ ಅಲ್ಲಿ ತನಕ ಕೆಮಿಸ್ಟ್ರಿ ಮಾಡಬೇಕು. ನಾವಿಬ್ರು ಸೇರ್ಕೊಂಡ್ರೆ ಒಂದೇ ಇನ್ಸ್ಟಿಟ್ಯೂಷನ್ ಅಲ್ಲಿ 15 ಇಯರ್ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥ ಎರಡು ಫ್ಯಾಕಲ್ಟಿನ ನಾವು ತೋರಿಸ್ಬೋದು. ಬಹುಶಃ ಇನ್ನೊಬ್ರು ಇದಾರಿಲ್ಲ, ಆತ್ಮೀಯರು ಕಾಳೇಗೌಡ ಕುಮಾರ್ ಅಂತ ಹೇಳಿ, ಇವರು ಸಹ 15 ವರ್ಷದಿಂದ ಕನ್ನಡ ಉಪನ್ಯಾಸಕರಾಗಿ ಬೇರೆ ಬೇರೆ ಮೈಸೂರಲ್ಲಿ ಮತ್ತೆ ಬ್ಯಾಂಗ್ಳೂರ್ ಕಡೆ ಎಲ್ಲ ವರ್ಕ್ ಮಾಡಿದ್ದಾರೆ. ಬಹುಶಃ ಕನ್ನಡದಲ್ಲಿ ಅವರಿಗೆ ಪ್ರಥಮ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ಹಾಗೂ ಅನೇಕ ಪೋಷಕರು, ಹಿರಿಯ ಸಂಪನ್ಮೂಲ ವ್ಯಕ್ತಿ ಕೃಷ್ಣಕುಮಾರ್ ಮುರುಳೀಧರ್, ಸಮಾಜ ಸೇವಕ ಭಾಸ್ಕರ್, ವಕೀಲೆ ಸರಸ್ವತಿ, ವಿಜ್ಞಾನ ವಿಭಾಗದ ಮುಖ್ಯಸ್ಥರಾದ ಪ್ರದೀಪ್ ಕುಮಾರ್ ಹಾಗೂ ಇನ್ನಿತರರು ಹಾಜರಿದ್ದರು.